ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸಹಕಾರದೊಂದಿಗೆ ಅನಾಥ ವೃದ್ಧೆಯನ್ನ ರಕ್ಷಣೆ ಮಾಡಿ ಕೂಡಿಗೆ ಶಕ್ತಿ ಅನಾಥಾಶ್ರಮಕ್ಕೆ ಸೇರಿಸಿದ ಶಿವರಾಮೇಗೌಡರ ಕರವೇ ಕಾರ್ಯಕರ್ತರು ಅನಾಥ ಅಜ್ಜಿಯನ್ನ ರಕ್ಷಣೆ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈಗ ಈ ಮೂರು ದಿವಸದಿಂದ ನಮಗೆ ಹರೀಶ್ ಅವರು ಮತ್ತು ಪ್ರಸನ್ನ ಅವರು ನಮಗೆ ಈ ಹರೀಶ್ ಅವರು ಮತ್ತು ಪ್ರಸನ್ನ ಅವರು ಫೋನ್ ಮಾಡಿದರು. ಗಾಳಿ ಮಳೆಗೆ ಹಿಂಗೆ ಹೊರಗಡೆ ಮಲಗ್ತಾ ಇದ್ದಾರೆ, ನಮಗೆ ಅನಾಥಾಶ್ರಮಕ್ಕೆ ಸೇರಿಸಿ ಅಜ್ಜಿನ ಅಂತ. ನಾವು ಓಕೆ, ನಮಗೊಂದು ಲೆಟ್ರ್ ಕೊಡಿ, ಪಂಚಾಯತಿಂದ ಅನಾಥರು ಅಂತ ಒಂದು ಲೆಟ್ರ್ ಕೊಡಿ ಅಂತ ಹೇಳಿದರು, ಕೊಡ್ತೀವಿ ಅಂತ ಹೇಳಿದರು. ಮತ್ತೊಂದು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಡಿ ಅಂತ ಹೇಳಿದರು, ಹೇಳಿದ್ವಿ, ಮಾಡಿಸ್ಕೊಟ್ಟಿದ್ರು ಇವತ್ತು. ಮತ್ತು ಪಿ ಡಿ ಅವರು ನಮಗೆ ಮಾತಾಡಿ ಸಹಕಾರ ಕೊಟ್ಟಿದ್ದಾರೆ ಇವತ್ತು, ಕಾರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ರು. ಇದು ಕೊಡ್ಲಿಪೇಟೆ ಗ್ರಾಮ ಪಂಚಾಯತಿ ಒಳಗೆ ಸುಮಾರು 15 ದಿವಸದಿಂದ ಈ ಅಜ್ಜಿ ಅಲ್ಲಲ್ಲಿ ಓಡಾಡೋದು ಕಂಡು ಬಂತು. ಆ ಅಜ್ಜಿಗೆ ಸಹ ಯಾವುದು ಮಾತಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಸುಮಾರು ಕಡೆ ಈಗ ವಿಚಾರ ಮಾಡಿದ್ವಿ, ನಿಮ್ದು ಯಾವ ಊರು, ಎಲ್ಲಿಂದ ಬಂದಿದ್ರಿ ಏನು ಅಂತ ನಾವೆಲ್ಲ ವಿಚಾರ ಮಾಡಿದ್ವಿ. ಆದರೂ ಕೂಡ ಅವರು ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ಆ ಪೊಲೀಸ್ ಇಲಾಖೆಗೆ ಇದ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಹಿಂಗೆ ನೋಡಿ, ಒಂದು ಅನಾಥ ಅಜ್ಜಿ ಇಲ್ಲಿ ಓಡಾಡ್ತಾ ಇದೆ, ಇದ್ರ ಬಗ್ಗೆ ಏನು ಮಾಡಬೇಕನ್ನೋದು ತಿಳಿಸಿ ಅಂತ. ಅವರು ಹೇಳ್ದಂಗೆ ನಮ್ಮ ರಕ್ಷಣೆ ವೇದಿಕೆ ಅವರ ಮುಖಾಂತರ ಮತ್ತು ಸಾರ್ವಜನಿಕರು ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಈ ಅನಾಥ ಅಜ್ಜಿ ಓಡಾಡ್ತಾ ಇದೆ, ವಯಸ್ಸಾಗಿದೆ, ಈ ಚಳಿ ಗಾಳಿ ಮಳೆಯಲ್ಲಿ ಏನಾದರೂ ಪ್ರಾಣಾಪಾಯ ಆಗ್ಬೋದು, ಆ ದೃಷ್ಟಿಯಿಂದ ನೀವು ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಆಶ್ರಮಕ್ಕೆ ಮತ್ತು ಸೇರಿಸ್ತಿರೋ ಎಲ್ಲಾದರೂ ಒಂದು ಸೇರಿಸಿ ಅಂತೇಳಿ ನಮಗೆ ಮನವಿ ಮಾಡಿಕೊಂಡ ಮೇಲೆ ನಾನು ಈ ಅಜ್ಜಿನ ಈಗ ಮೆಡಿಕಲ್ ಮಾಡಿಸಿ ಮತ್ತು ಪೊಲೀಸ್ಗೆ ನಾನು ತಿಳಿಸಿದ್ದೀನಿ, ಇದು ಏನು ಅಂತೇಳಿ ತಿಳಿಸಿದ್ದೀನಿ. ಅನಂತರ ಇದು ಆಶ್ರಮಕ್ಕೆ ಸೇರಿಸ್ತೀವಂತ ನಮ್ಮ ಇವರು ರಕ್ಷಣೆ ವೇದಿಕೆ ಅವರು ಒಪ್ಕೊಂಡ ಮೇಲೆ ಇದನ್ನು ಈ ಅಜ್ಜಿನ ಕಳಿಸ್ಕೊಡೋಕೆ ಅಂತ ವ್ಯವಸ್ಥೆ ಮಾಡಿದ್ದೀನಿ. ಇದು ಯಾವುದೇ ಪೋಚ್ ಕೊಡೋಕ್ಕಾಗಲಿ, ಯಾವುದೇ ದೃಷ್ಟಿಯಿಂದ ಕಾಮಿಟ್ಮೆಂಟ್ ಮಾಡೋಕ್ಕಾಗಲಿ ಅಲ್ಲ, ಇದು ಮಾನವತೆ ದೃಷ್ಟಿಯಿಂದ ಮಾಡ್ತಕ್ಕಂಥ ವಿಚಾರ ಅಂತ ನಾನು ಈಗ ತಿಳಿಸೋಕೆ ಬಯಸ್ತೀನಿ. ಈಗ ಏನು ವಯಸ್ಸಾದಂಥ ಅಜ್ಜಿಯವರು ಇದ್ದಾರೆ, ಇವರು ಹೆಚ್ಚು ಕಮ್ಮಿ ನಮ್ಮ ಕೊಡ್ಲಿಪೇಟೆಯಲ್ಲಿ ಒಂದು 15 ದಿವಸದಿಂದ ಕಂಡುಬರ್ತಾಯಿದ್ರು. ಸೊ ಹಾಗೆ ನಮ್ಮ ಪ್ರಸನ್ನ ಅವರು, ನಂದೀಶ್ ಅವರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡು ಡಿಸೋಜ್ ಅವರಿಗೆ ಹೇಳಿ ರಕ್ಷಣೆ ವೇದಿಕೆ ಅವರಿಗೆ ಅವ್ನು ಇನ್ಫಾರ್ಮ್ ಮಾಡಿ ಅವ್ರನ್ನ ಒಂದು ಅನಾಥಾಶ್ರಮಕ್ಕೆ ಸೇರಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗೆ ಪಬ್ಲಿಕ್ಸು ಕೂಡ ನಮಗೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಹೀಗೆ ಒಬ್ಬರು ಅನಾಥ ಅಜ್ಜಿ ತಿರುಗಿ ತಿರುಗಾಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ನೆಲೆ ಇಲ್ಲ, ಸೊ ಮಳೆಲೆಲ್ಲ ನೆನೆದು ಹೋಗ್ತಾ ಇದ್ದಾರೆ, ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಹೇಳಿದಾಗ ನಾವು ಗ್ರಾಮ ಪಂಚಾಯತಿಯರೆಲ್ಲ ಸೇರಿಕೊಂಡು ಈ ಒಂದು ಅಜ್ಜಿನ ಅನಾಥಾಶ್ರಮಕ್ಕೆ ಸೇರಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅನಾಥ ಒಂದು ಅಜ್ಜಿ ಕೊಡ್ಲಿಪೇಟೆ ಬಸ್ ನಿಲ್ದಾಣದ ಒಂದು 15 ದಿವಸದಿಂದ ಇದ್ದಾರೆ. ಅವ್ರಿಗೆ ವಾರಸ್ತಾರರು ಯಾರು ಇಲ್ಲದ ಕಾರಣ ಗ್ರಾಮ ಪಂಚಾಯತಿಯವರು, ಪಂಚಾಯತಿ ಸದಸ್ಯರುಗಳು ಮತ್ತು ರಕ್ಷಣಾ ವೇದಿಕೆಯ ಪ್ರಾನ್ಸಿಸ್ ಡಿಸೋಜ್ ಅವರು ಅದನ್ನು ನಮ್ಮ ಮುತುವರ್ಜಿ ವಹಿಸಿ ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ನಾವು ಇವತ್ತು ಎಲ್ಲರಿಗೂ ಹೇಳ್ಕೊಳ್ಳೋದೇನೆಂದರೆ, ವಯಸ್ಸಾದ ತಂದೆ ತಾಯಿ ಅಂದರು ಅವರು ನಿಮ್ಮನ್ನು ಸಾಕಿರ್ತಾರೆ. ಈ ವಯಸ್ಸಾದ ಸಮಯದಲ್ಲಿ ಅವ್ರನ್ನ ಈ ರೀತಿಯಲ್ಲಿ ನೀವು ಈ ಬೀದಿ ಬದಿಯಲ್ಲಿ ಬಿಟ್ಟು ಬಿಡುವಂಥ ಒಂದು ಪರಿಸ್ಥಿತಿ ಮಾಡಬಾರ್ದು. ಅದೊಂದು ಮಾನವೀಯತೆ ದೃಷ್ಟಿಯಲ್ಲಿ, ಅದೊಂದು ಮಾನವೀಯತೆ ದೃಷ್ಟಿಯಲ್ಲಿ ಮಕ್ಕಳನ್ನು ನೋಡಬೇಕಾದ ಒಂದು ಪರಿಸ್ಥಿತಿ ಇದೆ. ಅದರಿಂದ ಈ ವಯಸ್ಸಾದವ್ರನ್ನ ಈ ರೀತಿ ಬೀದಿಯಲ್ಲಿ ಬಿಟ್ಟು ಕೈ ಬಿಟ್ಟು ಅವ್ರನ್ನ ವಯಸ್ಸಾದ ಸಂದರ್ಭದಲ್ಲಿ ಒಂದು ಕಷ್ಟಕ್ಕೆ ದೂಡುವಂಥ ಪರಿಸ್ಥಿತಿ ಯಾರು ಮಾಡಬಾರ್ದು ಅಂತ ಈ ಮೂಲಕ ಎಲ್ಲರಲ್ಲೂ ನಾನು ವಿನಂತಿಸ್ಕೊಡ್ತೇನೆ ಈ ಸಂದರ್ಭದಲ್ಲಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.